ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ಆಮ್ ದಿ ಗುಡ್ ಮ್ಯಾನ್ ಆನಾ ಪೊಲಿಟಾಯ್ಸ್ಕೈ ಲಿಸಾ ಲಿಂಗ್ ಯೂರ್ತರನೆ ದೊಡ್ಡ ರಿಪೋರ್ಟರ್ ಆಗಿ ಆಗ್ತೀನಿ ಇನ್ನೋ ನಿಮಗೆ ಲಿಸಾ ಲಿಂಗ್ ಆನಾ ಆಮ್ ದಿ ಗುಡ್ ಮ್ಯಾನ್ ಬಗ್ಗೆ ಎಲ್ಲ ಗೊತ್ತಾ ಅಷ್ಟೇ ಅಲ್ಲ ಜಿಲ್ ಮಾರ್ಟಿನ್ ಆಂಡ್ರಿಯಾ ಮಿಷೆಲ್ ಕೋನಿಚುಂಗ್ ಇನ್ನು ಯಾರರ ಬಗ್ಗೆನೋ ತುಂಬಾ ತಿಳ್ಕೊಂಡಿದ್ದೀನಿ ಅಯ್ಯೋ ನಿನ್ನ ರಿಪೋರ್ಟಿಂಗ್ ಅಂದ್ರೆ ಅಷ್ಟೊಂದು ಇಷ್ಟ ನನಗೆ ಮತ್ತೆ ಅದರಲ್ಲೂ ನನಗೆ ಆಮಿ ಗುಡ್ಮ್ಯಾನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಳ ತರ ರಿಪೋರ್ಟಿಂಗ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಎಷ್ಟು ಇಷ್ಟ ಗೊತ್ತಾ ನೋಡ್ತಾ ಇರು ಯಾವತ್ತಾದರೂ ಒಂದಿನ ಅಮೆರಿಕಾಗೆ ಹೋಗಿ ಥಾಮಸ್ ಮ್ಯಾಟನ್ ಅವಾರ್ಡ್ ತಗೋಬೇಕು ತಗೊಂಡೆ ತಗೋತೀನಿ ಓ ಮೈ ಗಾಡ್ ವಿ ಸೀನಿಯರ್ ನೋಡಿದ್ರೆ ಅವಳನ್ನ ನನಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾಳೆ ಹೇ ಚಾಂದಿ ನನಗೂ ಅಷ್ಟೇ ರಿಪೋರ್ಟಿಂಗ್ ಅಂದ್ರೆ ಬೇಜಾನ್ ಇಷ್ಟ ನಾನು ಒಬ್ಬ ದೊಡ್ಡ ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇದೀನಿ ಅದೇ ನನ್ನ ಆಸೆ ಹೌದಾ ಹಾಗಾದ್ರೆ ನೀನು ರೂಪರ್ಟ್ ಹ್ಯಾಮರ್ ಜೇಮ್ಸ್ ಹಂಟರ್ ತರ ದೊಡ್ಡ ರಿಪೋರ್ಟರ್ ಆಗು ನಾನು ಜಾಕಿಯಾ ಮರಿಯಾ ಗ್ರೇಜಿಯಾ ತರ ದೊಡ್ಡ ಹೆಸರು ಮಾಡ್ತೀನಿ ಏ ಅವರೆಲ್ಲ ರಿಪೋರ್ಟಿಂಗ್ ಮಾಡಕ್ಕೆ ಹೋಗಿ ಸತ್ತು ಹೋದವರು ನಾನು ಅವರ ತರ ಆಗೋದು ಬೇಡ ಜೀವನ ಉಳಿಸ್ಕೋಬೇಕು ರಿಪೋರ್ಟಿಂಗ್ ಮಾಡಬೇಕು ಇಷ್ಟು ವರ್ಡ್ ಆದಾ ಖಾನ್ ಆರ್ ವಿ ಪಟೇಲ್ ಬಿ ಕೆ ಸಿಂಗ್ ಇವರ ತರ ಜೀವ ಉಳಿಸ್ಕೊಂಡು ಸುದ್ದಿ ಮಾಡಿ ಸುದ್ದಿ ಆಗಬೇಕು ಹಾಗಾದ್ರೆ ನನಗೆ ನೀನ್ ಸಪೋರ್ಟ್ ಮಾಡು ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಹೋಶ್ಯೂರ್ ಇನ್ಮೇಲೆ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಬಿಡೋಣ ಒಂದು ಹೊಸ ಪ್ಯಾಟರ್ನ್ ಅಲ್ಲಿ ರಿಪೋರ್ಟಿಂಗ್ ಮಾಡೋಣ ಅದಲ್ಲೂ ಕಾರ್ಗಿಲ್ ವಾರ್ ಆದಾಗಂತೂ ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಇಷ್ಟು ಸಂತೋಷವಾಗಿ ಮಾತಾಡ್ತಿದ್ದಾನೆ ಶುಭ ಶಕುನ ಸಮಾಚಾರ ಏನಿಲ್ಲಪ್ಪ ಅದೇ ಸ್ಕೂಲ್ ಅದೇ ಅಡಿಗೆ ಮನೆ ಅದೇ ಸಂಸಾರ ರೀ ನಿಮ್ಮನ್ನ ನೀವೇ ಕಟ್ ಹಾಕೋಬಿಡಿ ಸ್ವಲ್ಪ ಅದಿಂದ ಆಚೆಗೆ ಬಂದ್ರೆ ಅವರಿಗೆ ಚಾಂದ ನಿನ್ನ ನೋಡಿ ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ಎಷ್ಟು ಸ್ಪೋರ್ಟಿವ್ ಆಗಿ ಯಾವಾಗಲೂ ನಗ್ನಾಗ್ತಾನೆ ಇರ್ತಾಳೆ ನಾನೇನ್ ಮಾಡ್ಲಿ ನನಗೆ ಆ ತರ ನಗಕ್ ಬರಲ್ವೇ ಅದು ಬರ್ಬೇಕೆಂದ್ರೆ ಮನಸಲ್ಲಿ ನಾವೇ ಡಿಸೈಡ್ ಮಾಡ್ಕೋಬೇಕು ನೀ ಒಳ್ಳೆ ಕ್ಯಾಸೆಟ್ ಅಂಗಡಿ ಓನರ್ ತರ ಯಾವಾಗಲೂ ಒಂದೊಂದು ಕ್ಯಾಸೆಟ್ ಹಾಕೋತಾನೆ ಇರ್ತೀರಾ ಕ್ಯಾಸೆಟ್ ಅಂಗಡಿ ಅಲ್ಲ ಇಡೀ ಗೋಡೌನ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಆನ್ಲೈನ್ ಅಲ್ಲಿ ಮಾರ್ಬಿಡ್ರಿ ಮೈಂಡ್ ಪೂರ್ತಿ ಖಾಲಿ ಮಾಡ್ಕೊಂಡ್ಬಿಡಿ ಆ ಚಾಂದ್ರ ನೋಡಿ ಎಷ್ಟು ಹ್ಯಾಪಿ ಆಗಿದ್ದಾಳಂತ ಹೆಣ್ಮಕ್ಳು ಅಂದ್ರೆ ಹಂಗಿರ್ಬೇಕು ಸ್ವಲ್ಪ ಅವಳು ನೋಡಿ ಕಲ್ತ್ಕೊಳ್ಳಿ ಈ ಟೀಚರ್ ಅಮ್ಮಂಗೆ ನಗದಿಕ್ಕೆ ಟ್ಯೂಷನ್ ಹೇಳ್ಕೊಡಮ್ಮ ಅಂತ ನಾನು ಅವಳಿಗೆ ಹೇಳ್ತೀನಿ ಏನ್ ಬೇಡ ಸ್ವಾಮಿ ಅದನ್ನೆಲ್ಲ ಕಲ್ತ್ಕೊಂಡು ನಿನ್ನ ಖುಷಿಯಾಗಿಡೋ ಅಗತ್ಯ ಇಲ್ಲ ಹೇಗಿದ್ರು ನೀನು ಅವಳ ಜೊತೆ ಖುಷಿಯಾಗಿದ್ದೀಯಲ್ವಾ ಆದ್ರೂ ನಿಮ್ಮ ಜೊತೆ ಇದ್ದಂಗ ಆಗಲ್ವಲ್ಲ ಯಾರ ಜೊತೆ ಅನ್ನೋದಕ್ಕಿಂತ ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಮುಖ್ಯ ನಿಜ ಹೇಳು ನೀನ್ ಚಾಂದಿ ಜೊತೆ ಸಂತೋಷವಾಗಿರ್ತೀಯ ಅಲ್ವಾ ಓ ತುಂಬಾ ಯಾಕಂದ್ರೆ ಅವ್ರು ನಿಮ್ ತರ ಕ್ಯಾಸೆಟ್ ಹಾಕೊಳ್ಳಲ್ವಲ್ಲ ಫೈಟರ್ಸ್ ಚಾನೆಲ್ ಅಲ್ಲಿ ರಿಪೋರ್ಟಿಂಗ್ ಕೆಲಸ ಖಾಲಿ ಇದೆಯಂತೆ ಅಲ್ಲಿಗೆ ಹೇಗೆ ಹೋಗೋದು ನೀನ್ ಕೆಲಸಕ್ಕೆ ಜಾಯಿನ್ ಆಗಕ್ಕೂ ಮುಂಚೆ ಏನನ್ನೆಲ್ಲ ಮಾಡ್ದೆ ನಾನಾ ಅದೊಂದು ದೊಡ್ಡ ಕತೆ ಕಣ್ರಿ ಈ ನಾನ್ ವೆಜ್ ಬೆಣ್ಣೆ ತಯಾರು ಮಾಡೋರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡೆ
ಆಮೇಲೆ ಇದರ ಬಗ್ಗೆ ಇನ್ಫರ್ಮೇಷನ್ ಕೊಡೋರ್ನ ಹುಡುಕೊಂಡು ಮಾರ್ಕೆಟ್ ಹೋದೆ. ಅಲ್ಲೇ ಫಸ್ಟ್ ಟೈಮ್ ನನ್ನ ಸೀನಿಯರ್ ಜೊತೆ ಡಿಕ್ಕಿ ಹೊಡೆದಿದ್ದು. ವಾರೇ ವಾ, ಅಲ್ಲಿ ಸಿಕ್ಕಿದ್ದ ಅವ್ರು ನಿಮಗೆ. ಉಸ್ಕೆ ಬಾದ್ ಹ್ಮ್ ನಾನು ಇವರೇ ಇನ್ಫರ್ಮೇಷನ್ ಕೊಡೋರು ಅಂದ್ಬಿಟ್ಟು ಇವರತ್ತ ಏನೇನೋ ಮಾತಾಡಿದ್ನ, ಇವರು ಅದನ್ನೇ ತಪ್ಪಾಗಿ ತಿಳ್ಕೊಂಡು ಬಾಯಿಗೆ ಬಂದಂಗ ಬೈದ್ರು. ವೆರಿ ಇಂಟ್ರೆಸ್ಟಿಂಗ್. ಫಿರ್ ಕ್ಯಾ ಹುವಾ? ಇಬ್ಬರಿಗೂ ಫಸ್ಟ್ ಇಂಪ್ರೆಷನ್ ಅಲ್ಲೇ ಹತ್ಕೊಂಡು ಹುರಿದೋಗಿತ್ತು. ಆಮೇಲೆ खुशियागिदाने नोड़तिया खुशीना हिंगे बेळसबेक नीनु. चांदनी इल्ले नम्म माड्ता इदिया, टाइम आगिल्वा, नडी मलक्को. एक मिनिट राज, अप्प आमेले ऐनु हेळो नोडु. अदु एने इद्रु नाळे मातड्कोबहुदु, ईग अवरु इब्बरे इरबेकाद्रे इल्ले निंद मातु. नडी मलक्को होगु. अय्यो बर्तीन नडीरि स्वामी. बुद्धु निम अप्पनिगे नम्म इब्बरन्न हाकोंड्रे होट्टे किच्चु. सीनियर इवन्न गट्टियागि तप्पकोंडु बेच्चगे मल्कोळ्ळि, ओकेना? जास्ति निद्दे गेडिसबेडि. अब्बाय आल द बेस्ट, हैंडल विथ केर. ओय् नमगे एल्ल गोत्तिदे, ताव बायि मुच्चिकोंडु होळ्ळि. ಅಲ್ವಾ, ನೀನಿಬ್ರೆ ಇರಬೇಕಾ ಟೈಮಲ್ಲಿ ಅವ್ರ ಜೊತೆ ಹರಟೆ ಹೊಡಿತಾ ಇದೀಯಲ್ಲ, ನಿನಗೆ ಏನು ಅನ್ನಿಸ್ತಿಲ್ವಾ? ನಾನಲ್ಲ ಡ್ಯಾಡ್, ಅವಳ ಅವಳಿಗೆ ತಿಳುವಳಿಕೆ ಇಲ್ಲ. ನೀನು ತಿಳಿದಂತಾನೆ, ನಿನ್ನ ಹೆಂಡತಿ ಇಲ್ಲಿರಬೇಕಾದ್ರೆ ಇನ್ನೊಬ್ಬಳ ಜೊತೆ ಹೀಗೆ ಹರಟೆ ಹೊಡಿತಾ ಇದ್ರೆ ಅವಳು ಏನು ಅನ್ಕೋತಾಳೆ ಅಂತ ಗೊತ್ತಾಗೋದು ಬೇಡವಾ? ಮದುವೆ ಆಗಿದೆ ನಿನಗೆ, ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೋ. ಗುಡ್ ನೈಟ್. ಗುಡ್ ನೈಟ್ ಕಣಮ್ಮ ಶಾಲೆ. ಸೀನಿಯರ್ ನಿಜ ಹೇಳಿ, ನಾನು ಚಾಂದಿನ ಜೊತೆ ಮಾತಾಡಿದ್ದು ನಿಮಗೆ ಬೇಜಾರಾಯ್ತಾ? ಛೇ ಇಲ್ಲಪ್ಪ. ನಿಜ ಹೇಳ್ರಿ. ಇಲ್ಲ ಕಣೋ, ನನ್ನ ಹಬ್ಬ ಏನು ಅಂತ ನಂಗೆ ಗೊತ್ತಿಲ್ವಾ? ನೀನು ಯಾರ ಜೊತೆ ಹೆಂಗೆ ಇದ್ರು, ಎಲ್ಲೇ ಸುತ್ತಾಡ್ಕೊಂಡು ಬಂದರು, ನನಗೇನು ಬೇಜಾರಿಲ್ಲ. ನಂಗೆ ನನ್ನ ಜೂನಿಯರ್ ಮೇಲೆ 1000% ನಂಬಿಕೆ ಇದೆ. ಅಬ್ಬ ಸಾಕ್ಬಿಡ್ರಿ, ನನಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ಥ್ಯಾಂಕ್ಸ್ ಸೀನಿಯರ್, ಥ್ಯಾಂಕ್ ಯು ವೆರಿ ಮಚ್. ಈ ಜೂನಿಯರ್ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ. ಮಾಡಲೇಬೇಕು ಕಣೋ, ನನ್ನನ್ನು ಬಿಟ್ಟು ಚಾಂದಿಗೆ ಹತ್ರ ಆಗಲೇಬೇಕು. ನೀನು ಆಗ್ತೀಯ, ಆಗಲೇಬೇಕು. ಇದನ್ನ ಕೇಳಿ ನಿಮ್ಗೂ ಕುಣಿಬೇಕು ಅನ್ಸುತ್ತೆ.
ಅಂದ್ರೆ ಸತ್ತವರ ಮನೆಯಲ್ಲಿ ಎದೆ ಬಡ್ಕೊಂಡು ಅಳ್ತಾರಲ್ಲ ಹಾಗಿದೆ. ಸೋ ಫನ್ನಿ, ನಿನ್ನ ನೋಡಿದ್ರೆ ಮಗು ತರ ಅನ್ಸುತ್ತೆ. ನನಗೂ ಅಷ್ಟೇ, ನಿಮ್ಮನ್ನ ನೋಡಿದ್ರೆ ಅಮ್ಮ ಅನ್ಬೇಕು ಅನ್ಸುತ್ತೆ. ಹೇ, ನಾನು ನಿಮ್ ಏಜ್ ನೋಡಾಗ ಹೇಳಿಲ್ಲ, ನೀವ್ ಯಾವಾಗ್ಲೂ ಸಾರಿ ಉಡ್ತಿರಲ್ಲ ಅದಕ್ಕೆ ಆಗಂದೆ. ಇಟ್ಸ್ ಓಕೆ ದಿದಿ, ನೀವ್ ದಿನ ಸಾರಿ ಉಡ್ತಿರಲ್ಲ, ನಿಮ್ಗೇನು ಬೇಜಾರಾಗಲ್ವಾ? ಇಲ್ಲಪ್ಪ, ನನ್ ಹಿಂಗೆ ಇಷ್ಟ. ನೀನ್ ಯಾವಾಗ್ಲೂ ಈ ತರ ಡ್ರೆಸ್ ಹಾಕೊಂತಿಯಲ್ಲ, ನಿನ್ಗೇನು ಅನ್ಸಲ್ವಾ? ನೋ ನೋ, ಐ ಆಮ್ ಯೂಸ್ಡ್ ಟು ಇಟ್. ನನ್ಗೂ ಒಂದೊಂದ್ಸಲ ಸಾರಿ ಉಡ್ಬೇಕು ಅಂತ ಅನ್ಸುತ್ತೆ. ಹೇ ದಿದಿ, ನನಗ್ ನೀವ್ ಸಾರಿ ಉಡಿಸ್ತೀರಾ? ನಿನ್ಗ ಪ್ಲೀಸ್ ಪ್ಲೀಸ್ ಪ್ಲೀಸ್, ನಮಗೂ ಸಾರಿ ಉಟ್ಕೋಬೇಕು ಅಂತ ತುಂಬಾ ಇಷ್ಟ. ಆಯ್ತು, ಆಮೇಲೆ ಸಾಕು. ಹಿಂದಿ? ಹಾ, ಮುಜೆ ಭಿ ತೋಡಾ ತೋಡಾ ಹಿಂದಿ ಆತಿ ಹೈ. ವಾವ್, ಐ ಲೈಕ್ ಯು ಸೀನಿಯರ್, ಲವ್ ಯು. ಬನ್ನಿ ಬನ್ನಿ. ಇದೇನ್ ಹೀಗೆ ಹಿಂಗಲ್ಲ, ಇದು ಬಿಡು. ತುಂಬಾ ಚೆನ್ನಾಗಿ ಕಾಣ್ತಿದ್ಯ, ಇಲ್ಲೇ ಇರು, ಹೂವ ತಗೊಂಡ್ ಬರ್ತೀನಿ. ಐಡಿಯಾ ಇದೇನ್ರಿ, ಇಷ್ಟೊಂದು ಕುಳ್ಳಾಗ್ಬಿಟ್ಟಿದೀರಾ? ನೀನಾ? ಸಾರಿ ಸಾರಿ, ನಿಜ ಗೊತ್ತಾಗ್ಲಿಲ್ಲ, ಸಾರಿ. ಯಾಕೋ, ಏನಾಯ್ತು? ಅದು ನನ್ ಸೀನಿಯರ್ ಅನ್ಕೊಂಡು ತಪ್ಕೊಂಬಿಟ್ಟೆ, ನೀನು ಅಂತ ನಿಜ ಗೊತ್ತಾಗ್ಲಿಲ್ಲ, ಸಾರಿ ಸೀನಿಯರ್. ಸೀನಿಯರ್ 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 ಏನಾಯ್ತು ಬಿಡು, ತಪ್ಪು ಮಾಡ್ಬಿಟ್ಟೆ ನಾನು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸೀನಿಯರ್, ನನ್ನ ಮೇಲೆ ನನಗೆ ಬೇಜಾರಾಗ್ತದೆ. ಏನೋ ಅಂತ ತಪ್ಪು ಮಾಡಿದ್ದೀನೋ? ಅದು ರೂಮಲ್ಲಿ ಚಾಂದಿನಿ ಸೀನಿಯರ್ ಸೀರೆ ಉಟ್ಕೊಂಡಿದ್ಲು, ನಾನು ಇವಳನ್ನ ಸೀನಿಯರ್ ಅಂದ್ಕೊಂಡು ತಪ್ಕೊಂಬಿಟ್ಟೆ. ಸೀರೆ ಉಟ್ಕೊಂಡ್ರೆ ಮುಖ ಗೊತ್ತಾಗಲ್ವೇನೋ, ಎಲ್ಲ ಬರೀ ಇಂಥ ಎಡವಟ್ಟುಗಳೇ ನಿಂದು ಅಯೋಗ್ಯ. ಮಾವ, ಅವನೇನಕ್ಕೆ ಬೈತೀರಾ? ಗೊತ್ತಿಲ್ಲದೆ ಮಾಡೋ ತಪ್ಪು ತಪ್ಪಲ್ಲ. ಯಾಕೆ ತಪ್ಪಲ್ಲ? ನಿಜ ಬೇಜಾರಾಗ್ತದೆ ಸೀನಿಯರ್. ಚಾಂದಿನಿ, ಐ ಆಮ್ ರಿಯಲಿ ಸಾರಿ, ನಿಜ ನನಗೆ ಗೊತ್ತಾಗ್ಲಿಲ್ಲ. ಅಬ್ಬೇ ಶ್ರೀಮಾನ್, ನೀನ್ ತಪ್ಪಿಕೊಂಡ್ರೆ ನನಗ್ ಯಾಕೋ ಬೇಜಾರಾಗುತ್ತೆ. ಆಕ್ಚುಲಿ ನಂಗ್ ತುಂಬಾ ಖುಷಿ ಆಯ್ತು. ಇಷ್ಟೊಂದು ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿರೋ ಹುಡುಗ ತಾನಾಗ್ ತಾನೆ ಬಂದ್ ತಪ್ಪಿಕೊಂಡ್ರೆ ಯಾರಕ್ ತಾನೆ ಖುಷಿ ಆಗಲ್ಲ ಹೇಳಿ? ಏನ್ ಮಾತು ಅಂತ ಆಡ್ತೀಯಮ್ಮ ನೀನು? ಒಬ್ಳು ಹುಡುಗಿ ಆಗಿ ಅವನ್ ಹೆಂಡತಿನ ಮುಂದಿಟ್ಕೊಂಡು ಆಡೋ ಮಾತಾ ಇದು? ಮತ್ತಿನ್ನೇನ್ ರಾಜ್, ಆಕ್ಸಿಡೆಂಟ್ ಅಲ್ಲ ತಪ್ಪಿಕೊಂಡ್ರೆ ಯಾರ್ದು ಏನು ತಪ್ಪಿಲ್ಲ, ನಾನೇ ತಲೆ ಕೆಡ್ಸ್ಕೊಂಡಿಲ್ಲ, ಇವನ್ ಯಾಕೆ ಹಿಂಗ ಆಡ್ತಿದಾನೆ? ಹೌದ ಕಣ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಬಿಟ್ಬಿಡು. ನೀ ಸುಮ್ನಿರೆ, ನಿನಗೆ ಇದ್ರಲ್ಲೆಲ್ಲ ತಪ್ಪು ಕಾಣೋದಿಲ್ಲ, ಆದ್ರೆ ಶಾಲಿನಿಗೆ ಹೇಗೆ ಅನ್ನಿಸ್ಬೋದು ಹೇಳು? ನನ್ಗೇನು ಅನ್ಸ್ತಿಲ್ಲ ಮಾವ. ಆಕ್ಚುಲಿ ನನ್ ಗಂಡ ನಾನು ಒಬ್ಳನ್ನೇ ತಪ್ಕೊಂಡ್ಬೇಕು ಅಂತ ನಂಗ್ ಯಾವತ್ತೂ ಅನ್ಸಿಲ್ಲ. ಹಂಗ್ ನೋಡಿದ್ರೆ ಒಂದ್ ಚೆನ್ನಾಗಿರೋ ಹುಡುಗಿನ ನೀನ್ ತಪ್ಕೊಂಡೆ ಅಂತ ನೀನ್ ಖುಷಿ ಪಡ್ಬೇಕು. ಏನ್ರಿ ಹಿಂಗೆಲ್ಲ ಮಾತಾಡ್ತಾ ಇದೀರಾ? ಹಿಂಗೆಲ್ಲ ಮಾತಾಡ್ಬೇಡಿ, ನಂಗೆ ಹರ್ಟ್ ಆಗುತ್ತೆ. ತಮಾಷೆ ಮಾಡ್ದಪ್ಪ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂತಿದ್ಯ? ನೀನ್ ಯಾವುದೇ ಹುಡುಗಿನ ಯಾವುದೇ ಫೀಲ್ ಅಲ್ಲಿ ತಪ್ಕೊಂಡ್ರು ನಂಗೇನು ಅನ್ಸಲ್ಲ, ನಿನ್ ಮೇಲೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಸರಿನಾ? ಪ್ಲೀಸ್ ಕಣ್ರೆ, ಹಿಂಗೆಲ್ಲ ಮಾತಾಡ್ಬೇಡಿ, ನನ್ನ ಸಮಾಧಾನಕ್ಕಾರು ಒಂದೆರಡು ಮಾತು ಬೈರಿ, ಒಂದೆಟ್ ಹೊಡಿರಿ. ಮಾವ, ನಿಮ್ ಮಗನ ಮಗು ಮಗು ಅಂತ ಹೇಳಿ ಇವಾಗ ಮಗು ತರಾನೇ ಆಡ್ತಿದ್ದಾನೆ. ಅಬ್ಬಾಯ್, ನೀನ್ ಸೀರಿಯಸ್ ಆಗಿ ಬಂದು ನಂಗೆ ಚಾಂದಿ ಮೇಲೆ ಲವ್ ಆಗಿದೆ ಅಂತ ಹೇಳಿದ್ರು ನಂಗೇನು ಅನ್ಸಲ್ಲ. ಶಾಲಿನಿ ಬಿಡ್ತು ನಮ್ಮ, ನೀನು ಏನಮ್ಮ ಒಳ್ಳೆ ಅವನ್ ತರಾನೇ ಮಾತಾಡ್ತೀಯಲ್ಲ? ತಮಾಷೆಗೆ ಹೇಳ್ದೆ ಮಾವ, ನನ್ ಗಂಡ ಏನು ಅಂತ ನಂಗೆ ಗೊತ್ತಿಲ್ವಾ? ಅಬ್ಬಾಯ್, ಇದೆಲ್ಲ ವಿಷಯನೇ ಅಲ್ಲ, ಆರಾಮಾಗಿರು. ಸೀನಿಯರ್, ನಿಜವಾಗ್ ನಿಮ್ಗೆ ಬೇಜಾರಾಗಿಲ್ವಾ? ನಿಜ ಹೇಳಿ, ನೀವು ಫೀಲ್ ಮಾಡ್ಕೊಂಡಿಲ್ವಾ? ಇಲ್ಲಪ್ಪ, ಈಗ ನಾನೇ ಯಾರನ್ನಾರು ಗೊತ್ತಿಲ್ಲದೆ ತಪ್ಕೊಂಡಿದ್ದಿದ್ರೆ ನೀನ್ ತಪ್ಪು ತಿಳ್ಕೊಂತಿದ್ಯಾ? ಇಲ್ಲ ತಾನೆ, ಇದು ಹಾಗೆ. ಕಮಾನ ಬಾಯ್, ಕೀಪ್ ಸ್ಮೈಲಿಂಗ್.
ಚಾಂದಿನಿ ಬಾ ಹೂವ ಮುಡಿಸ್ತೀನಿ ಇಬ್ರು ಫೋಟೋ ತಗಿಸ್ಕೊಳ್ಳೋಣ ಅಪ್ಪ ಅಂತೂ ನನ್ನ ಸೊಸೆ ತನ್ನ ಸ್ಥಾನ ಬಿಟ್ಕೊಡಕ್ಕೆ ಸಿದ್ಧವಾಗಿದ್ದಾಳೆ ಆದಷ್ಟು ಬೇಗ ನಮ್ಮ ಅಬ್ಬಾಯಿ ಮನಸ್ಸಲ್ಲಿ ಚಾಂದಿನಿ ಸೇರ್ಕೊಂಡ್ಬಿಡ ಹಾಗೆ ಮಾಡ್ಬಿಡಪ್ಪ ದೇವ್ರೆ ಎಲ್ಲ ಹಾಳಾಗೋದ ಕಳ್ಳನ ಮಗ ಒಂದಲ್ಲ ಎರಡಲ್ಲ ಒಂದು ಲಕ್ಷ ರೂಪಾಯಿ ಅಂದ್ರೆ ಅಯ್ಯೋ ದೇವ್ರೆ ನಾನು ಎಲ್ಲಿಂದ ತರ್ಲಪ್ಪ 20 ವರ್ಷ ಆದ್ಮೇಲೆ ಗಂಡನ್ ಕಳಿಸ್ತೆ ಅಂದ್ರೆ ಇಂಥ ಗಂಟು ಕಳ್ಳನ್ ಕಳಿಸಿದ್ಯಲ್ಲ ಎಲ್ಲೂ ಹೋಗ್ಲಿ ನಾನು ಎಲ್ಲೂ ಹೋಗ್ಲಿ ಆನಂದೋ ಸೇರಿ ಬಾಳಲು ಆನಂದ ಕೂಡಿ ಬಾಳಲು ಆನಂದ ಪಾರ್ವೋ ಪಾರ್ವತಿ ಎಷ್ಟು ದಿನ ಹೋಗಿತ್ತು ನೀನು ನೋಡಿ ಓ ಬಾ 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 ಅದು ಏನು ಚೆನ್ನಾಗಿ ಕಾಣಿಸ್ತಾ ಇದೆಯೇ ಬಿಂಕದ ಸಿಂಗೋರಿ ಮೈ ಡೊಂಕಿನ ವೈಯೋರಿ ಬಳಿ ನೀನಿರಲು ಬಿಸಿಲೇ ನೆರಳು ನೀನು ಮೂರ್ ಜನ ಹೆಣ್ಮಕ್ಳು ಅಂತ ಒಂದ ಆಸೆ ಇದೆಯಲ್ಲ ನಿನ್ ಗಂಡಾಗಿ ನನ್ನ ಕರುಳು ಚುರುಕನ್ನು ಬಿಡ್ತು ಕಡೆ ಅದಕ್ಕೆ ನಿಂಗೆ ಏನಾದ್ರು ಸಹಾಯ ಮಾಡ್ಲೇಬೇಕು ಅನ್ನಿಸ್ತು ಆ ರಂಗನ ಪ್ರೇರಣೆ ಆಯ್ತು ಕಡೆ ಅದಕ್ಕೆ ಆ 1 ಲಕ್ಷ ರೂಪಾಯಿ ತಗೊಂಡೋಗಿ ಮಾಡಿದೆ 10 ಲಕ್ಷ ರೂಪಾಯಿ ಮಾಡೋಣ ಅನ್ಕೊಂಡೆ ಆದ್ರೆ ಹೋಗಿ ಜೋಜಿ ಆಡ್ದೆ ಹೊಡೆಯಲ್ಲ ಡಬ್ಬ ತಗೊಂಡ್ಬಾರ ಸುಟ್ಬಿಟ್ಟು ಸುಟ್ಟಾಕ್ಬಿಡ್ತೀನಿ ಚಿಂತೆ ಇಲ್ಲ ಹೋಗೆ ನಿಮ್ ಗಂಡ ಕಡೆ ನಿನಗ್ ತಾಳೆ ಕಟ್ಟೋನು ನಾನ್ ಸತ್ತೋದ್ರೆ ನಿನ್ ಮುಂಡೆ ಆಗ್ಬಿಡ್ದ ಆಮೇಲೆ ನಿನ್ ಬೀಗರ್ ಮನೆಯವರು ನೀನು ಯಾವ ಶಾಸ್ತ್ರಕ್ಕೂ ಕರೆಯಲ್ಲ ದೇವ್ರೆ 1 ಲಕ್ಷ ಎಲ್ಲಿಂದ ತರ್ಲಪ್ಪ
ಅಯ್ಯೋ ರಂಗ, ಅಳ್ಬೇಡ ಕಣಮ್ಮ ಪ್ಲೀಸ್. ನೀನ್ ಹತ್ರ ಹೋಗಿದ್ ದುಡ್ಡು ವಾಪಸ್ ಬರುತ್ತಾ? ಅಳ್ಬೇಡ, ಬೇಕಿದ್ರೆ ನಾನು ಓದಿದ್ ಮುಗಿದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡು 1 ಲಕ್ಷ ದುಡ್ದ್ಬಿಟ್ಟು ನೀನ್ ಕೊಡ್ತೀನಿ. ಅಳ್ಬೇಡಮ್ಮ ಪ್ಲೀಸ್. Ha 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 ha.